ಆಪತ್ತಿಗಾದವನೇ ಮಿತ್ರ. ಆಪತ್ತಿಗಾದವನೇ ಮಿತ್ರ. ಕಮಲಪುರದಲ್ಲಿ ನಾಗರಾಜ ಹಾಗೂ ಶಿವಣ್ಣರೆಂಬ ಇಬ್ಬರು ಗೆಳೆಯರಿದ್ದರು. ಅವರು ಒಂದು ದಿನ ಕಟ್ಟಿಗೆ ತರಲು ಕಾಡಿಗೆ ಹೋದರು. ಕಾಡಿನಲ್ಲಿ ಒಂದು ಕರಡಿ ದೂರದಲ್ಲಿ ಬರುತ್ತಿರುವುದನ್ನು ಕಂಡರು. ಕರಡಿಯನ್ನು ಕಂಡು ಹೆದರಿದ ನಾಗರಾಜನು ಒಬ್ಬನೇ ಬೇಗ ಮರವನ್ನು ಹತ್ತಿದನು. ಆದರೆ ಶಿವಣ್ಣನಿಗೆ ಮರ ಹತ್ತಲು ಬರುತ್ತಿರಲಿಲ್ಲ. ನಾಗರಾಜನು ಶಿವಣ್ಣನಿಗೆ ಮರ ಹತ್ತಲು ಸಹಾಯ ಮಾಡಲಿಲ್ಲ. ಕೊನೆಗೆ ಶಿವಣ್ಣನು ಒಂದು ಉಪಾಯ ಮಾಡಿ ಮರದ ಕೆಳಗೆ ಸತ್ತಂತೆ ಮಲಗಿದನು. ಕರಡಿಯು ನೆಲದ ಮೇಲೆ ಮಲಗಿದ್ದ ಶಿವಣ್ಣನನ್ನು ನೋಡಿ ಕಿವಿಯನ್ನು ಮೂಸಿ ಹೋಯಿತು.
ನಂತರ ನಾಗರಾಜನು ಮರದಿಂದ ಕೆಳಗೆ ಇಳಿದು ಬಂದು, ಶಿವಣ್ಣ, ಕರಡಿಯು ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದು ಕೇಳಿದನು. ಅದಕ್ಕೆ ಶಿವಣ್ಣನು ಸಮಯಕ್ಕೆ ಸಹಾಯವಾಗದ ಗೆಳೆಯ ಮಿತ್ರದ್ರೋಹಿ ಎಂದು ಹೇಳಿತು ಎಂದನು. ಈ ಕಥೆಯ ನೀತಿ, ಆಪತ್ತಿಗಾದವನೇ ಮಿತ್ರ. ಧನ್ಯವಾದಗಳು ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ರಮ್ಯಾ ಪ್ರಭು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.